ಮುಖ್ಯಮಂತ್ರಿ ಉತ್ತರ ಕೊಡಲಾರಂಗೆ ಬಾವೆ ಬಂದು ಗಲಾಟೆ ಮಾಡ್ಕೊಂತ ಭಜನೆಗಳು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಸದನ ಯಾರಿಂದ ನಡೀಬೇಕು ಬೇಕಂಬೇಡ ಮೂಡಾ ವಿಷಯದಲ್ಲಿ, ಮೂಡಾ ವಿಷಯದಲ್ಲಿ ನಾನು ಅದರಲ್ಲಿ ನೀವು ಕೇಳಿ ಬಿಜೆಪಿಗೆ ನಿಮ್ಮ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ. ಮೂಡದ ಸ್ಕ್ಯಾಮ್ ಸ್ಕ್ಯಾಮ್ ಆಗಿದೆ, ನಿಮ್ಮ ಹುದ್ದೆಯಲ್ಲಿ ಆಗಿದೆ. ಲಿಖಿತ ರೂಪದಲ್ಲಿ ಕೊಡಿ ನನ್ನ ಮಾಡಿ ಮುಖ್ಯಮಂತ್ರಿ ಅವರೇ, ನಮ್ಮ ಕಾಲದಲ್ಲಿ ನಾವು ಹಗರಣ ಮಾಡಿದ್ದೇವೆ, ಸೈಟ್ಗಳು ಕಾನೂನು ಬಾಹಿರ ಕೊಟ್ಟಿದ್ದೇವೆ, ಬರೀ ನಿಮ್ಗೆ ಒಂದೇ ಅಲ್ಲ ಬೇರೆ ಎಲ್ಲರಿಗೆ ಬಹಳ ಜನ ಸೈಟ್ ಕೊಟ್ಟಿದ್ವಿ, ಎಲ್ಲ ಕಾನೂನು ಬಾಹಿರ ಕೊಟ್ಟಿದ್ದೇವೆ. ಅದಕ್ಕಾಗಿ ತನಿಖೆ ಆಗ್ಬೇಕು, ಅದಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ಬೇಕಲ್ಲ ಜನಕ್ಕೆ. ಈಗ ಅಧಿಕಾರದಲ್ಲಿ ನಾವಿರಲಿಲ್ಲ, ಮೂಡಾ ವಿಷಯದಲ್ಲಿ ಅವ್ರು ಪಾದಯಾತ್ರೆ ಮಾಡ್ತಿದ್ದಾರೆ, ಯಾತಕ್ಕಾಗಿ ಮಾಡ್ತಾರೆ? ಸೈಟ್ಸ್ ಹ್ಯಾವ್ ಬಿನ್ ಅಲಾಟೆಡ್ ಬೈ ಲೇಬರ್ ರೂಲಿಂಗ್, ಅಂದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಧಿಕಾರದಲ್ಲಿದ್ದರು. ನೀವು ಒಪ್ಕೊಳ್ಳಿ, ಮತ್ತು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂತ ಮೂಡಾ ಸೈಟ್ಗಳು ಎಲ್ಲ ಹಗರಣ ಆಗಿದೆ, ಕಾನೂನು ಬಾಹಿರ ಕೊಟ್ಟಿದ್ದೀವಿ, ಜನಕ್ಕೆ ಮೋಸ ಮಾಡಿದ್ರು ಅಂತ ಹೇಳ್ಬೇಕು ಬೇಡ. ಈಗ ಮೊನ್ನೆ ಮುಖ್ಯಮಂತ್ರಿಯವರು 1936 ಇಸ್ವಿಲಿಂದ ಈವರೆಗೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಯಾವ ರೀತಿ ಟ್ರಾವೆಲ್ ಆಗಿದ್ದಾವೆ, ಡಿ ನೋಟಿಫಿಕೇಶನ್ ಯಾವಾಗಾಯ್ತು, ಯಾವಾಗ ನೋಟಿಫಿಕೇಶನ್ ಆಯಿತು, ಯಾವಾಗ ಯಾವ ರೀತಿ ಲ್ಯಾಂಡ್ನ ಖರೀದಿ ಆಯಿತು ಅಂತ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಾದ್ರೂ ಕೂಡ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಪ್ರಶ್ನೆ ಕೇಳ್ಬೇಕು ತಾನೆ, ಪ್ರಶ್ನೆ ಯಾರಿಗೆ ಕೇಳ್ಬೇಕು ನಾವೀಗ? ನೀವು ದಯಮಾಡಿ ಅವ್ರನ್ನ ಪ್ರಶ್ನೆ ಕೇಳಿ. ಮೂಡಾ ವಿಷಯದಲ್ಲಿ ನೀವೇ ಒಪ್ಪಿಕೊಂಡ ರಗಣ ಆಗಿದೆ ಅಂತಂದ್ರೆ ಬಿಜೆಪಿ ರಗಣ ಮಾಡಿದಾರ? ಮೊದಲನೇ ಪ್ರಶ್ನೆ ಕೇಳ್ಬೇಕಲ್ಲ ಸರ್. ನೀವು ಬಿಜೆಪಿ ಶುಡ್ ಎಕ್ಸೆಪ್ಟ್ ಇನ್ ಅವರ್ ಗೌರ್ಮೆಂಟ್ ಇಟ್ ಈಸ್ ಇಲ್ಲೀಗಲಿ ನಾವು ಸೈಟ್ ಕೊಟ್ಟಿದ್ದೀವಿ ಅಂತ ಅವ್ರು ಫಸ್ಟ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಅದ್ ಯಾಕೆ ಹೇಳ್ತಾ ಇಲ್ಲ ಅವರು? ನಾವು ನಮ್ಮ ಅವಧಿಯಲ್ಲಿ ನಾವು ಸೈಟ್ಗಳು ರಾಂಗ್ ಆಗಿ ಕೊಟ್ಟಿದ್ದೀವಿ, ಮೂಡ ಹಗರಣ ಆಗಿದೆ, ಅದಕ್ಕಾಗಿ ಪಾದಯಾತ್ರೆ ಮಾಡ್ತಿದ್ವಿ ಅಂತ ಹೇಳಿ ಅದಕ್ಕೆ ನಾನು ಒಪ್ಪಿಕೊಳ್ತೀನಿ. ನೀವು ಸೈಟ್ ಕೊಟ್ಟು ಹಗರಣ ಆಗಿತ್ತು ಅಂತ ಹೇಳಿ ನೀವೇ ಪಾದಯಾತ್ರೆ ಮಾಡೋದು ಅದ್ಯಾ ಧರ್ಮ ಇದು? ಸಿಎಂ ರಾಜೀನಾಮೆ ಕೂಡ ಏನಿದೆ? ಸಿಎಂ ಏನನ್ನ ಮಿಸ್ಯೂಸ್ ವಾಪಸ್ ಮಾಡಿದಾರ? ಅವ್ರ ಪವರ್ ದಲ್ಲಿದ್ದಾಗ ಏನಾದ್ರು ಮಿಸ್ಯೂಸ್ ಆಗಿದೆಯಾ? ಸಿಎಂ ಮುಖ್ಯಮಂತ್ರಿ ಇದ್ದಾಗ ಏನನ್ನ ಮಾಡ್ಕೊಂಡಿದಾರ? ಅದು ಒಂದು ಮೂಡ ಇರ್ತಕ್ಕಂತ ಒಂದು ಏನು ಕಾರ್ಪೊರೇಷನ್ ಇದೆ, ಅದಕ್ಕಾದಂತ ಪವರ್ಸ್ ಇದೆ. ಪವರ್ಸ್ ನ ಬರೀ ಮುಖ್ಯಮಂತ್ರಿ ಕಷ್ಟಲ್ಲಿ ಎಲ್ಲರೂ ಸೈಟ್ಗಳು ಕೊಟ್ಟಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗೆ ಯಾಕೆ ಕೊಡಬೇಕಾಯ್ತು ಸೈಟ್ ಅಂತಕ್ಕಂತ ಸಂಪೂರ್ಣವಾದಂತ ಮಾಹಿತಿ ಮೂಡನಲ್ಲಿದೆ. ಇವ್ರು ಏನ್ ಕೇಳಿ ಕಾನೂನು ಬಾಹಿರ ಯಾವ ಪಾಯಿಂಟ್ ಅಂತ ಕೇಳ್ಬೇಕಲ್ಲ ನೀವು? ವಾಟ್ ಈಸ್ ಇಲ್ಲೀಗಲ್ ದ ಸೈಟ್ ವಿಚ್ ಇಸ್ ಬಿನ್ ಗಿವನ್ ಟು ಸಿಎಂ ಸಾಹೇಬ್ರ ಮಿಸ್ಸಸ್ಗೆ ಏನ್ ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಆಗಿದೆ. ಆ ರೈಟ್ ಫುಲ್ಲಿ ಈ ಸಪೋಸ್ ಟು ಗೆಟ್ ಅ ಸೈಟ್, ಈಸ್ ಹ್ಯಾವಿಂಗ್ ಎವ್ರಿ ರೈಟ್ ಟು ಗೆಟ್ ಸೈಟ್. ಈಗ ಇವ್ರಿಗೇನಂತಂದ್ರೆ 60,000 crore ಕೊಟ್ಟಿರ್ತಕ್ಕಂತ ಒಬ್ಬ ಹಿಂದುಳಿದ ನಾಯಕ, ಇದು ಬಿಜೆಪಿ ಒಂದು ಕುತಂತ್ರ ಇದೆ, 60,000 crore ಕೊಟ್ಟಿರ್ತಕ್ಕಂತ ಒಬ್ಬ ಹಿಂದುಳಿದ ನಾಯಕ, ಇವರು ಬಿಜೆಪಿ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಸಿದ್ದರಾಮಯ್ಯ ಅವ್ರ ಪಬ್ಲಿಸಿಟಿ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಪಾಪ್ಯುಲಾರಿಟಿ ತಡ್ಕೊಳಕ್ ಆಗ್ತಾ ಇಲ್ಲ. 136 seat ಬಂದ್ಬಿಡ್ತು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇಂದ 136 seat ಬಂದಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಹೆಂಗೋ ಮಾಡಿ ಇವ್ರಿಗೆ ತೊಂದರೆ ಕೊಡ್ಬೇಕೆಂಬ ಒಂದು ಉದ್ದೇಶ ಬಿಟ್ರೆ ಬೇರೆ ಯಾವ ರೀತಿ ಅಂತ ಉದ್ದೇಶ ನನಗಂತೂ ಕಾಣ್ತಾ ಇಲ್ಲ. ನಿಮ್ಮ ಶಾಸಕರನ್ನ ಕೆಲವೊಂದು